ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ. ನಿಮ್ಮ ಅಶ್ವಿನಿ, ಎಲ್ಲರೂ ಹೇಗಿದ್ದೀರ? ನಾನಂತರ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಇವತ್ತು ಅಜ್ಜು ಕರ್ಕೊಂಡು ನಾವು ಶಾಪಿಂಗ್ ಬಂದಿದ್ದೀವಿ. ಅವ್ನಿಗೆ ಬಟ್ಟೆಗಳು ಬೇಕಾಗಿದ್ವು, ಅದಕ್ಕೋಸ್ಕರ ಬಟ್ಟೆ ತರೋಣ ಅಂತ ಹೇಳಿ ನಾವೀಗ ಬಂದಿರೋಂಥ ಅಂಗಡಿ ಬಂದುಬಿಟ್ಟು BS ಚನ್ನಬಸಪ್ಪ ಅಂಗಡಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆಗಳು. ನಮಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ. ನಮಗೆ ಇಷ್ಟ ಆಗಿದ್ದನ್ನ ನಾವು ಚಾಯ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ ಆ ಥರ ಅಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು, ಮಾತ್ರ ಕ್ವಾಲಿಟಿಲು ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ರೇಟಲ್ಲೂ ಕೂಡ ನಮಗೆ ಯಾವ ರೇಟ್ ಬೇಕೋ ಆ ರೇಟಲ್ಲಿ ಎಲ್ಲ ಸಿಗುತ್ತೆ. ಕಡಿಮೆ ರೇಟಿಂದ ಹಿಡಿದು ಜಾಸ್ತಿ ರೇಟ್ನವ್ರಿಗೂ ಸಿಗುತ್ತೆ. ಮತ್ತು ರಂಜಾನ್ ಹಬ್ಬ ಹತ್ರ ಆಗಿರೋದ್ರಿಂದ ತುಂಬಾ ರಶ್ ಇದೆ ಅಂಗಡಿಗಳು, ಮಾತ್ರ ತುಂಬಾ ಗಿಜಿ ಗಿಜಿ ಅಂತ ಇದೆ. ಯಾವ ಅಂಗಡಿ ನೋಡಿದ್ರು ಕೂಡ ತುಂಬ ಕ್ರೌಡ್ ಇದೆ. ನನಗೆ ಇಲ್ಲಿ ಅವನಿಗೆ 3/4 ಪ್ಯಾಂಟ್ಸ್ ಬೇಕಾಗಿದ್ವು, ಅಂದರೆ ಅವ್ನು ಡೈಲಿ ವೇರ್ಗೂ ಬೇಕು, ಮತ್ತು ಅಕಸ್ಮಾತ್ ಸ್ಕೂಲಿಗೆ ಹಾಕ್ಕೊಂಡು ಹೋಗೋಕ್ಕೂ ಅವನಿಗೆ ಸೂಟ್ ಆಗಬೇಕು, ಆ ರೀತಿ ಇರೋವಂಥದ್ದನ್ನ ಚಾಯ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಹುಡುಕ್ತಾ ಇದ್ವಿ. ಅಜ್ಜು ಮತ್ತು ಅವ್ರ ಪಪ್ಪ ಇಬ್ಬರು ಕೂಡ ಅವ್ರು ಚಾಯ್ಸ್ ಮಾಡ್ತಾಯಿದ್ರು. ಮತ್ತು ಭ್ರಮರನ್ನ ನಾನು ಮನೇಲೇ ಬಿಟ್ಟು ಬಂದಿದ್ದೀನಿ, ಇವತ್ತು ತುಂಬ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಹಾಗಾಗಿ ಅವ್ರನ್ನ ಮನೇಲೇ ಬಿಟ್ಟು ಬಂದಿದ್ದೀನಿ. ಬಿಸಿಲು ಬೇರೆ ತುಂಬ ಇದೆ, ಮತ್ತು ಅವಳು ಕರ್ಕೊಂಡು ಬಂದ್ರೂ ಇಬ್ಬರನ್ನ ಕರ್ಕೊಂಡು ಬಟ್ಟೆ ತೊಗೊಳೋದಕ್ಕಾಗಲ್ಲ, ಅದಕ್ಕೋಸ್ಕರ ಅವಳನ್ನ ಮನೇಲೇ ಬಿಟ್ಟು ಬಂದಿದ್ದೀನಿ. ಅವಳಿಗೆ ಬೇಕಾದಾಗ ಅವಳನ್ನ ಕರ್ಕೊಂಬಂದು ಅವಳಿಗೆ ಬಟ್ಟೆ ಕೊಡಿಸ್ತೀವಿ. ಇವಾಗ ಬೇಕಾಗಿರೋದು ಅಜ್ಜುಗೆ, ಅದಕ್ಕೋಸ್ಕರ ಅಜ್ಜನಷ್ಟೇ ಕರ್ಕೊಂಬಂದಿದ್ದೀವಿ. ಭ್ರಮರನ್ಗೂ ಕೂಡ ಬಟ್ಟೆ ತೊಗೋಬೇಕು, ಅವಳಿಗೂ ಒಂದು ಮುಂದಿನ ವಾರದಲ್ಲಿ ಬಂದು ಬಟ್ಟೆ ತೊಗೋತೀವಿ. ಇವಾಗ ಫಸ್ಟು ಅಜ್ಜಿಗೂ ಬಟ್ಟೆ ಎಲ್ಲ ಚಾಯ್ಸ್ ಆಗಿಬಿಡಲಿ, ಆಮೇಲೆ ನೋಡೋಣ. ಆದರೆ ಭ್ರಮರನ್ಗೂ ಕೂಡ ತೊಗೊಂಡ್ರಾಯಿತು. ಬಾಯ್ ಕಡೆ ಈ ಕಡೆ ಬಾ, ಪಪ್ಪನ ಹತ್ರ ಬಾ, ಈ ಕಡೆ ಮುಂದೆ ಹೋಗ್ ಬರ್ದಂಗ. ಮ್ಯಾಲಿರವೆ ಅವನಿಗೆ ಆಗ ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ. ಬಂದ ತಕ್ಷಣ ಅಜ್ಜಿಗೆ ತುಂಬ ಜ್ವರ ಬಂದಿತ್ತು, ಅಲ್ಲೇ ಜ್ವರ ಬಂದ್ಬಿಟ್ಟಿತ್ತು. ಮತ್ತೆ ಅವನಿಗೆ ಸ್ವಲ್ಪ ನೋಡ್ಕೊಂತಾನೆ ಮತ್ತೆ ಕರ್ಕೊಂಬಂದ್ವಿ. ಕರ್ಕೊಂಬಂದು ಅಲ್ಲೇ ಬರ್ತಾನೆ ಮೆಡಿಕಲ್ ಶಾಪಲ್ಲಿ ಶಿರಪ್ಪು ಮತ್ತು ಮಾತ್ರೆ ತಂದಿದ್ದೆ. ತಂದ ತಕ್ಷಣ ಮತ್ತು ಶಿರಪ್ಪು ಮಾತ್ರೆ ಎಲ್ಲ ಹಾಕಿದ್ವಿ, ಆದರೂ ಸ್ವಲ್ಪ ಕಡಿಮೆ ಆದಂಗೆ ಆಯಿತು. ಮತ್ತೆ 7 ಗಂಟೆ ಅನ್ನೋಷ್ಟು ಮತ್ತೆ ಜಾಸ್ತಿ ಆಗಿಬಿಡ್ತು. ಇವಾಗ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವನು ಚೆಕಪ್ ಮಾಡಿಸ್ಕೊಂಬಂದ್ವಿ. ಮತ್ತು ಇಂಜೆಕ್ಷನ್ ಕೂಡ ಮಾಡಿದ್ದಾರೆ, ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಅದೇ ಶಿರಪ್ಪು ಹಾಕಿ ಮತ್ತು ಗುಳಿಗೆನೂ ಅದನ್ನೇ ಹಾಕಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಇವಾಗ ಕರ್ಕೊಂಬಂದಿದ್ದೀನಿ. ಇವಾಗ ಮಲ್ಕೊಂಡಿದ್ದಾರೆ ಅವರು, ಅದಕ್ಕೋಸ್ಕರ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತು, ನನಗಂತೂ ಸ್ವಲ್ಪ ಭಯ ಆಯಿತು. ಏನಕ್ಕಂದರೆ ಇಷ್ಟು ದಿವಸ ಆದ್ರೂ ನಾವು ಹೊರಗಡೆ ಅಷ್ಟೊಂದು ಬಿಸಿಲಲ್ಲಿ ಅವನಿಗೆ ಅಡ್ಡಾಡಿಸ್ತಿರ್ಲಿಲ್ಲ. ಇವಾಗ ಒಂದು 3-4 ದಿವಸದಿಂದನೂ ಬೆಳಿಗ್ಗೆ 10 ಸ್ಕೂಲಿಗೆ ಹೋಗಿ ಮಧ್ಯಾಹ್ನ 12 ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ತುಂಬಾ ಬಿಸಿಲು ಇರ್ತಿತ್ತು. ಬಿಸಿಲಲ್ಲಿ ಒಂದು 2-3 ದಿವಸ ಅವ್ನಿಗೆ ಅಡ್ಡಾಡಿರೋದು, ಮತ್ತು ಇವಾಗ ಸಂಜೆ ಮತ್ತೆ ಅವ್ನಿಗೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ಅವ್ನಿಗೆ ಒಂದು ಸ್ವಲ್ಪ ಇದಾಗಿ ಜ್ವರ ಬಂದಿದೆ. ಅವ್ನಿಗೆ ಇನ್ನೂ ಅಡ್ಜಸ್ಟ್ ಆಗ್ತಾ ಇಲ್ವಲ್ಲ ವಾತಾವರಣದ್ದು, ಅದಕ್ಕೋಸ್ಕರ ಇವಾಗ ನೋಡಬೇಕು. ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಅವ್ನು ಕರ್ಕೊಂಡು ಹೋಗಬೇಕು. ತುಂಬಾ ಜ್ವರ ಬಂದುಬಿಟ್ಟಿತ್ತು, ನನಗಂತೂ ತುಂಬ ಭಯ ಆಗೋಯಿತು, ಏನು ಮಾಡೋದಂತ ಹೇಳಿ. ಆಮೇಲೆ ಮತ್ತೆ ಇವಾಗ ಏನು ಮಾಡೋದಕ್ಕೆ, ಅವ್ನ ಮಕ್ಕಳು ದೊಡ್ಡವರಾಗೋರು ಇದ್ದಿದ್ದೆಲ್ಲ ಹುಷಾರಿಲ್ಲದೆ ಬೀಳ್ತಾರೆ, ಅದೆಲ್ಲ ನಾವು ಭಯಪಟ್ಟರೆ ಜಾಸ್ತಿ ಮಕ್ಕಳನ್ನ ನೋಡ್ಕೊಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದೀನಿ, ಏನಾಗೋದಿಲ್ಲ ಅಂತಂದು. ಕಾಮನ್ ಇದೆಲ್ಲ ಅಲ್ವಾ, ಮೊದಲಿಗೆ ತುಂಬ ಭಯ ಪಡ್ತಿದ್ದೆ ಅವ್ನು ಚಿಕ್ಕವನಿದ್ದಾಗ. ಒಂದು ಸ್ವಲ್ಪ ಜ್ವರ ಆದರೂ ಸ್ವಲ್ಪ ಶೀತ ಆದ್ರೂ ನನಗೆ ಒಂಥರ ಭಯ ಅನಿಸ್ಬಿಡೋದು, ಅಯ್ಯೋ ಅಪ್ಪ ಅಂತಂದು ಹೇಳಿ ನಾನೇ ಹತ್ಬಿಡ್ತಿದ್ದೆ. ಇವಾಗ ಆ ಥರ ಏನು ಇದು ಮಾಡ್ತಾ ಇಲ್ಲ, ರೂಢಿಯಾಗಿಬಿಟ್ಟಿದೆ ನನಗೆ. ಮಕ್ಕಳಂದ್ರೇ ಹೀಗೆ ಬಿಡು, ಒಂದು ಸ್ವಲ್ಪ ದೊಡ್ಡವರಾಗೋರ್ಗೆ ಇದ್ದೇ ಇರುತ್ತೆ ಅನ್ನೋದೊಂದು ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ, ಅಂದರೆ ಸ್ಟ್ರಾಂಗ್ ಆಗಿರ್ತೀನಿ. ಅವನಿಗೂ ಸ್ವಲ್ಪ ಧೈರ್ಯ, ಏನಾಗಲ್ಲ ಬಿಡು, ನೀನು ಸ್ಟ್ರಾಂಗ್ ಇದೆಯಾ, ನೀನು ತಡ್ಕೋತೀಯ ಅಂತಂದರೆ ಅವನು ಕೂಡ ಖುಷಿ ಇದ್ದಾವೆ, ಹೌದು ನಾನು ಸ್ಟ್ರಾಂಗ್ ಇದ್ದೀನಿ ಅಂತಂದು ಹೇಳಿ ಅವನು ಕೂಡ ಸುಮ್ಮನಾಗ್ತಾನೆ.
ಇವಾಗ ತಡ ಮಾಡದೆ ನಿಮಗೆ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ತರ್ತಾ ಇರಲಿಲ್ಲ, ಆದರೆ ಅವನಿಗೆ ಸ್ಕೂಲಿಗೆ ಹಾಕೊಂಡು ಹೋಗೋಕ್ಕೆ ಸ್ವಲ್ಪ ಡ್ರೆಸ್ಸಸ್ ಅಷ್ಟು ಇರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಡ್ರೆಸ್ ತೊಗೊಂಬಂದ್ವಿ. ಹಾಗೆ ಅವನಿಗೆ ಒಂದು ಸ್ವಲ್ಪ ಸ್ಲಿಪ್ಪರ್ ಇರಲಿಲ್ಲ, ಮತ್ತು ಇವಾಗ ಮಳೆ ಬಂದರು ನಾರ್ಮಲ್ ಸ್ಲಿಪ್ಪರ್ ಇತ್ತು, ಆದರೆ ಸ್ವಲ್ಪ ಮಳೆ ಏನಾದರೂ ಬಂತು ಅಂದರೆ ಹಾಕ್ಕೊಂಡು ಹೋಗೋದಕ್ಕೆ ಅದು ಬಟ್ಟೆಗೆಲ್ಲ ಸಿಡಿತಿತ್ತು. ಮೊನ್ನೆ ಮಳೆ ಬಂದುಬಿಟ್ಟಿದೆ, ಅದರೊಳಗೆ ಕರ್ಕೊಂಡು ಹೋದಾಗ ಹಿಂದ್ಗಡೆಲ್ಲ ಬಟ್ಟೆಗೆಲ್ಲ ಸಿಡಿದು ಬ್ಯಾಗಿಗೆಲ್ಲ ಸಿಡಿದು ಒಂಥರ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ಮತ್ತೆ ಅವನಿಗೆ ಬೆಲ್ಟ್ ಸ್ಲಿಪ್ಪರ್ ಅದೆಲ್ಲ ತೊಗೊಂಬಂದೆ. ಇವಾಗ ಫಸ್ಟು ಬಟ್ಟೆ ತೋರಿಸ್ತೀನಿ, ಸ್ಲಿಪ್ಪರ್ ಆ ಕಡೆ ಇಕ್ಕಿದ್ದೀನಿ, ಒಳಗಡೆ ತರೋದಿಲ್ಲ, ಸ್ಲಿಪ್ಪರ್ ಮಾತ್ರ ಆ ಕಡೆ ಸೈಡಲ್ಲೇ ಇಕ್ಕಿರ್ತೀವಿ ಮುಂದ್ಗಡೆಗೆ. ಅದನ್ನು ತೋರಿಸ್ತೀನಿ ಆಮೇಲೆ. ಫಸ್ಟ್ ಇವಾಗ ಡ್ರೆಸ್ಸಸ್ ತೋರಿಸ್ತೀನಿ. ಕೈಗೆ ಸಿಗೋದಿಲ್ಲ, ಕೆಳಗಡೆ ಇತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಇಟ್ಟಿದ್ದೀನಿ ಇಲ್ಲೇ. ಸೊ ಇದು ಮತ್ತೆ ಇನ್ನೂ ಒಂದಿಷ್ಟು ಬಟ್ಟೆಗಳನ್ನ ತಂದಿದ್ದೀನಿ. ನನ್ನ ಮಕ್ಕಳು ಬಟ್ಟೆ ಅಂದರೆ ನನಗೆ ತುಂಬ ಖುಷಿ. ಸೊ ಇದು ಮತ್ತೆ ಇನ್ನೊಂದು ನಿಮಿಷ ಹಾಗೆ ಇನ್ನಷ್ಟು ಇದೆ. ಇಷ್ಟು ಬಟ್ಟೆಗಳು ನನ್ನ ಮಕ್ಕಳಿಗೋಸ್ಕರ ತಂದಿದ್ದೀನಿ. ಇದರಲ್ಲಿ ಭ್ರಮರಂಗು ಸ್ವಲ್ಪ ಇದೆ, ಬಟ್ ಹಾಗೆ ಅಜ್ಜಿಗೂ ಜಾಸ್ತಿನೇ ತಂದಿದ್ದೀನಿ. ತೋರಿಸ್ತೀನಿ ಇವಾಗ ಒಂದೊಂದಾಗೆ. ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ, ಒಂದೊಂದಾಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಭ್ರಮರಂದು 3/4 ತಂದಿದೆ, 3/4 ಅಂದರೆ ತಂದೆ, ಬಟ್ ಅವಳಿಗೆ ಫುಲ್ಲೇ ಆಗ್ತಾ ಇದೆ. ಇದು ಒಂದು ಪ್ಯಾಂಟ್ ತಂದೆ, ಡೈಲಿ ವೇರ್ಗಿರುತ್ತೆ ಅಂತ ಹೇಳಿ. ಹಾಗೆ ಇದು ಒಂದು ಅವಳಿಗೆನೆ. ಇದರಲ್ಲಿ ಎರಡು ಕಲರ್ ತಂದಿದ್ದೆ, ಇದು ಯೆಲ್ಲೋ ಕಲರಿಂದ ಒಂದು ತಂದಿದ್ದೆ, ಹಾಗೆ ಬ್ಲೂ ಕಲರಿಂದು. ಬ್ಲೂ ಕಲರಿಂದಾಗಲೇ ಬಂದ ತಕ್ಷಣ ಹಾಕ್ಕೊಂಡ್ಬಿಟ್ಲ ಅವಳು, ಈಗ ಯೆಲ್ಲೋ ಕಲರಿಂದ ಒಂದು ತೆಗ್ದಿಕ್ಕಿದ್ದೀನಿ. ಹಾಗೆ ಟೀ ಶರ್ಟ್. ಸೊ ಇದು ಡೈಲಿ ವೇರ್ ಬರುತ್ತೆ ಅಂತ ಹೇಳಿ ಈ ಥರ ಟೀ ಶರ್ಟ್ಸ್ ತಂದಿದ್ದೀನಿ ಅಜ್ಜುಗೆ. ಮತ್ತೆ ಇನ್ನೊಂದು ಟೀ ಶರ್ಟು. ಸೊ ಇದು ಬಂದು ಇದೊಂದು ಟೀ ಶರ್ಟ್ ಅವನಿಗೆ ಇಷ್ಟ ಆಯ್ತು. ಹಿಂದ್ಗಡೆ ಮುಂದ್ಗಡೆ ಬೇರೆ ಏ ಅಂತ ಇದೆಯಲ್ಲ, ನಾನು ನಿನ್ಸಿಲ್ಲಿದ್ದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡ. ಸರಿ ತೊಗೊಳಪ್ಪ ಅಂತ ಹೇಳಿ ಅವನಿಗೆ. ಇವಾಗ ಅವನು ಬರೆಯೋದನ್ನ ಕಲ್ತಿದ್ದಾನೆ. ಅವನ ಹೆಸರನ್ನ ಕನ್ನಡದಲ್ಲಿ ಕೂಡ ಅಜಯ್ ಅಂತ ಬರೀತಾನೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಅಜಯ್ ಅಂತ ಬರೀತಾನೆ. ತುಂಬ ಖುಷಿ ಆಗ್ತಿದೆ. ಇನ್ನು ಇವಾಗ ತಾನೇ ಸ್ಕೂಲಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ದಾನೆ, ಇವಾಗಲೂ ಎಲ್ಲ ಕಲಿತಿದ್ದಾನೆ ಅನ್ನೋದೊಂದು. ಮತ್ತು ಇದು ಒಂದು ಫುಲ್ ತೋಳಿಂದ ಒಂದು ಟೀ ಶರ್ಟ್ ಫುಲ್ ಸ್ಲೀವ್ಸ್ ಎರಡು ಕಡೆ. ಸೊ ಈ ಟೀ ಶರ್ಟ್ ಒಂದು ತೊಗೊಂಡಿದ್ದಾನೆ. ಮತ್ತು ಇನ್ನೊಂದು ಟೀ ಶರ್ಟ್ ಇತ್ತು ಬ್ಲೂ ಕಲರು, ಅದು ಆಗಲೇ ಭ್ರಮರ ಹಾಕ್ಕೊಂಡ್ಬಿಟ್ಲು. ಅದೊಂದು ಬ್ಲೂ ಕಲರ್ ಟೀ ಶರ್ಟು ಮತ್ತು ಒಂದು ಬ್ಲೂ ಕಲರ್ ಪ್ಯಾಂಟ್ ಏನಿದೆ ಅದೊಂದು, ಅದು ಎರಡೂ ಹಾಕ್ಕೊಂಡ್ಬಿಟ್ಲು. ಹಾಕ್ಕೊಂಡು ಅವಳು ತಂದ ತಕ್ಷಣ ಫಸ್ಟ್ ಹಾಕ್ಕೊಂಡ್ಬಿಡ್ಬೇಕು ಯಾವುದೇ ಬಟ್ಟೆಗಳು. ಅವ್ಳು ತಂದ ತಕ್ಷಣ ಅವಳದಾಗಲಿ ಅವ್ರ ಅಣ್ಣದಾಗಲಿ ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಲು, ಅವ್ರ ಅಣ್ಣನ ಟೀ ಶರ್ಟ್ ಅದು ಅವಳು ಹಾಕ್ಕೊಂಡ್ಲು. ಅವಳಿಗೆ ಪ್ಯಾಂಟ್ ಅಷ್ಟು ತಂದಿದ್ದೆ. ಇವಾಗ ಅವಳಿಗೇನು ಅಷ್ಟು ನೆಸೆಸಿಟಿ ಇಲ್ಲ ಅಂದರೆ ಬಟ್ಟೆಗಳು ಅವನು ಇದಾವಲ್ಲ ಅವನು ಅವಳು ಹಾಕ್ಕೊತಾಳೆ. ಸೊ ಇವಾಗ ಅವಳಿಗೆ ಅವನಿಗೆ ಆಗದಿರೋ ಡ್ರೆಸ್ಸಸ್ ಎಲ್ಲ ಅವಳಿಗೆ ಹಾಕ್ತೀನಿ. ಇವಾಗ ಟೀ ಶರ್ಟ್ಸ್ ಅವನ್ನೆಲ್ಲ ಸುಮ್ಮನೆ ಬಿಸಾಡೋ ಬದಲು ಅವನಿಗೆ ಆಗದಿರೋ ಬಟ್ಟೆ ಎಲ್ಲ ಇವಳಿಗೆ ಹಾಕ್ತೀನಿ. ಹಾಗಾಗಿ ಇವ್ ಬಟ್ಟೆ ಇದ್ವು, ಆದರೂ ಕೂಡ ಮತ್ತೆ ಪ್ಯಾಂಟ್ ಇರಲಿ ಅಂತ ಹೇಳ್ಬಿಟ್ಟು ಒಂದು 3 ಪ್ಯಾಂಟ್ ತಂದಿದ್ದೆ. ಆಮೇಲೆ ಟೀ ಶರ್ಟ್ ಇವನಿಗೆ ತಂದಿದ್ನಲ್ಲ ನನಗೂ ಇರಲಿ ಅಂತ ಹೇಳ್ಬಿಟ್ಟು ಅವಳು ಹೊಸ ತೊಗೊಂಡು ಹಾಕ್ಕೊಂಡ್ಬಿಟ್ಲು. ಫುಲ್ ದೊಡ್ಡದಾಗ್ತಿತ್ತು, ಆದರೂ ಕೂಡ ಹಾಕ್ಕೊಂಡು ಕುಣಿದಾಡಿದ್ಲು. ಮತ್ತು ಅವನಿಗೆ ಈ ಥರ ಒಂದು 3/4 ತಂದಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ. ಮತ್ತು ಇಲ್ಲೊಂದು ಜೇಬ್ ಇದೆ ಇಲ್ಲಿ, ಹಾಗೆ ಇಲ್ಲೊಂದಿದೆ ಜೇಬು. ಎರಡು ಕಡೆ ಜೇಬ್ ಇದೆ, ಮತ್ತು ಹಿಂದ್ಗಡೆನೂ ಕೂಡ ಎರಡು ಇದೆ, ಎರಡು ಕಡೆ ಜೇಬ್ ಇದೆ. ಸೊ ಈ ರೀತಿ ಇದೆ. ಹಾಗೆ ಇನ್ನೊಂದು ಕೂಡ ತಂದಿದ್ದೆ ಜೀನ್ಸಲ್ಲಿ, ಜೀನ್ಸಲ್ಲಿ ತಂದಿದ್ದೀನಿ. ಮುಂದ್ಗಡೆ ಜಿಪ್ ಇದೆ ಇದಕ್ಕೆ, ನಾನು ಜಿಪ್ ಇಲ್ಲದೇ ಇರೋದು ಇರಲಿ ಅಂತ ಅಂದ್ಕೊಂಡೆ, ಬಟ್ ಜಿಪ್ ಇರೋದೇ ಸಿಕ್ತು ಇರಲಿ ಅಂತ ಹೇಳಿ ತಂದಿದ್ದೀನಿ. ಮತ್ತು ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೂ ಅಷ್ಟೆ, ಎರಡು ಕಡೆ ಜೇಬ್ ಇದೆ ಮತ್ತು ಹಿಂದ್ಗಡೆಯೂ ಕೂಡ ಜೇಬ್ ಇದೆ.
ಸೊ ಫೈನಲಿ ಈ ರೀತಿ ಇದೆ. ಹಾಗೆ ತುಂಬ ಬಿಸಿಲು, ಶೆಕೆ ಕೂಡ. ಮತ್ತೆ ಇದೊಂದು ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಇದು ಒಂಥರ ಒಂಥರ ಇಗ್ಗುತ್ತೆ, ಸ್ಟ್ರೆಚಬಲ್, ರಿಂಕಲ್ಸ್ ಬೀಳುತ್ತೆ ಅಂತ ಹೇಳಿದರು ಪ್ಯಾಂಟು. ಅದಕ್ಕೋಸ್ಕರ ತಂದೆ, ಶರ್ಟ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದೊಂದು ಪ್ಯಾಂಟ್ ತಂದಿದ್ದೀನಿ. ಮತ್ತು ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದಾರೆ, ಅವ್ನಿಗೆ ಬೆಲ್ಟೇ ತುಂಬ ಇಷ್ಟ. ಅವ್ನಿಗೆ ಯಾವುದೇ ಪ್ಯಾಂಟ್ ಆಗಲಿ, 3/4 ಆಗಲಿ, ಅವ್ನಿಗೆ ಬೆಲ್ಟ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಮತ್ತು ಇದಕ್ಕೆ ಬೆಲ್ಟ್ ಇತ್ತಲ್ಲ, ಇದೇ ಇರಲಿ ಅಂತ ಕೊಡ್ದ, ಸರಿ ಬಿಡಪ್ಪ ಅಂತ ಹೇಳಿಬಿಟ್ಟು ಮತ್ತು ಇದನ್ನು ಒಂದು ತಂದಿದ್ದೀನಿ. ಹಾಗೆ ಅವನಿಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ, ಮತ್ತು ನಾನು ಕೂಡ ಒಂದು ಜೊತೆ ತೊಗೊಂಡೆ. ಏನಕ್ಕಂತ ಹೇಳಿದ್ರೆ ಒಂದು ಜೊತೆ ಆಲ್ರೆಡಿ ಇತ್ತು, ಆದರೆ ಅದು ಹಿಂದ್ಗಡೆ ನಾನು ಬೆಲ್ಟ್ ಇರೋದಿತ್ತಲ್ಲ, ಅಕಸ್ಮಾತ್ ನಾವು ಏನಾದರೂ ಬೇಗ ಎಲ್ಲಿಗೆ ಹೋಗ್ಬೇಕಂದ್ರೆ ಅದನ್ನ ಹಾಕೊಂಡು ಹೋದಾಗ ನಮಗೆ ಅದನ್ನ ಕೈನ ಮುಟ್ಟಿ ತೆಗಿಯೋದು ಅದೆಲ್ಲ ಇರುತ್ತೆ, ಬೇಡ ಅಂತ ಹೇಳಿ. ಮತ್ತು ದೇವಸ್ಥಾನಗಳಿಗೆ ಹೋದಾಗ ಸರಿ ಹೋಗಲ್ಲ, ಅದಕ್ಕೋಸ್ಕರ ನಾರ್ಮಲ್ ಆಗಿರೋಂಥದ್ದು. ಅಂದರೆ ಮುಂದ್ಗಡೆ ಒಂದು ಸ್ವಲ್ಪ ಚೆನ್ನಾಗಿದೆ ಡಿಸೈನು, ಹಿಂದ್ಗಡೆ ಬೆಲ್ಟ್ ಏನೂ ಇಲ್ಲದೆ ಇರೋಂಥ ತಂದಿದ್ದೀನಿ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ. ಇದು ನನಗೆ ಮತ್ತು ಹಾಗೆ ಅಜ್ಜಿಗೆ ತೊಗೊಂಡಂಥ ಸ್ಲಿಪ್ಪರು. ಫಸ್ಟು ಅಜ್ಜಿಗೆ ಏನು ತೊಗೊಂಡಿದ್ದೇನೆ ಅಂತ ನಿಮ್ಗೆ ತೋರಿಸ್ತೀನಿ, ಅದಾದಮೇಲೆ ನನಗೆ ಏನು ತೊಗೊಂಡಿದ್ದೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ. ಭ್ರಮರಂದು ಆಲ್ರೆಡಿ 2 ಜೊತೆ ಏನು ಸ್ಲಿಪ್ಪರ್ ಇದ್ದವು, ಅದನ್ನು ಅವಳು ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ತೆಗ್ದಿಕ್ಕಿದ್ದಾಳೆ, ಅದಕ್ಕೋಸ್ಕರ ಅವಳಿಗೇನು ತರಲಿಲ್ಲ. ಇವಾಗ ನನಗೂ ಮತ್ತು ಅಜ್ಜಿಗೆ ಅಷ್ಟೇ ತೊಗೊಂಡಿದ್ದು. ಫಸ್ಟು ಅಜ್ಜಿಗೆ ಏನು ತೊಗೊಂಡಿದ್ದೇನೆ ಅಂತ ನಿಮಗೆ ಈಗ ತೋರಿಸ್ತೀನಿ. ಇಬ್ಬರದ್ದು ಒಂದೇ ಶಾಪಲ್ಲಿ ತೊಗೊಂಡ್ವಿ, ಇಬ್ಬರದ್ದು ಸೇರಿಬಿಟ್ಟು ಸ್ಲಿಪ್ಪರು ರೇಟ್ ಎಷ್ಟು ಅಂತ ನಿಮಗೆ ಕೊನೆಗೆ ಹೇಳ್ತೀನಿ. ಇದು ಅವನಿಗೆ ತೊಗೊಂಡಂಥ ಸ್ಲಿಪ್ಪರು, ಅವನಿಗೆ ತುಂಬ ಇಷ್ಟ ಆಯಿತು, ಬ್ಲೂ ಕಲರೇ ಇರಲಿ ಅಂತ ಹೇಳಿದ್ದು ಮಾಡ್ದ. ನಾವು ಸ್ವಲ್ಪ ಬ್ಲ್ಯಾಕ್ ಕಲರ್ ಅಥವಾ ಯಾವುದಾದ್ರು ಬೇರೆ ಕಲರ್ ಇದ್ದರೆ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಇದೇ ರೀತಿ ಇರಲಿ ಅಂತ ಹೇಳಿ ಅವನು ಚಾಯ್ಸ್ ಮಾಡಿದ್ದ ಅವನೇನೆ. ಮತ್ತು ಸರಿ ಅಂತ ಹೇಳಿ ಅವ್ರ ಪಪ್ಪ ಇದನ್ನೇ ಕೊಡಿಸಿದ್ರು. ನನಗೂ ಕೂಡ ಇದು ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ಅಂತ ಹೇಳಿದರು, ಏನು ಪ್ರಾಬ್ಲಮ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಅಂತ ಹೇಳಿದರು. ವಾಲ್ಕೇರ್ ಅಂತಂದು ಕಂಪ್ನಿ ಅಂತ ಹೇಳಿದರು, ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ಇವಾಗ ನನ್ನ ಸ್ಲಿಪ್ಪರ್ ನಿಮ್ಗೆ ತೋರಿಸ್ತಿದ್ದೀನಿ, ಫುಲ್ ಫ್ಲ್ಯಾಟ್, ಅದು ಏನು ಹೈಟ್ ಇಲ್ಲ, ಆ ಥರ ಸಾದಾ, ಮುಂದ್ಗಡೆ ಅಷ್ಟೇ ಸ್ವಲ್ಪ ಡಿಸೈನ್ ಇದೆ, ಸ್ವಲ್ಪ ಇದು ಗೋಲ್ಡ್ ಕಲರ್ ಆ ಥರ ಬರುತ್ತೆ, ಆ ಥರ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿಗೂ ಮ್ಯಾಚ್ ಆಗಬೇಕು, ಮತ್ತು ಇಲ್ಲಿ ಡ್ರೆಸ್ ಏನಾದರೂ ಹಾಕೊಂಡು ಡ್ರೆಸ್ಗೂ ಕೂಡ ಮ್ಯಾಚ್ ಆಗಬೇಕಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇವೆರಡೂ ಸೇರಿ ನಾವು 350 ತೊಗೊಂಡಿದ್ದು. ಸಾರಿ 350 ಅಲ್ಲ, 450 ಇದನ್ನು ತೊಗೊಂಡಿದ್ದು. ಅವನದು 200, ನಂದು 250, ಎರಡು ಸೇರಿಬಿಟ್ಟು 450 ತೊಗೊಂಡಿದ್ದು. ತುಂಬ ಇಷ್ಟ ಆಯಿತು ಇಬ್ರಿಗೂ ಕೂಡ, ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟನ್ನ ತಂದಿದ್ದೀವಿ, ಇನ್ನೂ ತರೋದಿದೆ. ಬಟ್ ಏನಂದರೆ ಶೂಸು ಹಾಗೆ ಅವನಿಗೆ ಬಟ್ಟೆ ತರಬೇಕು. ಬಟ್ಟೆ ಅವರು ಇದನ್ನು ಕೊಡ್ತಾರೆ, ಒಂದು ಚೀಟಿ ಕೊಡ್ತೇನೆ ಅಂತ ಹೇಳಿದರೆ ಆ ಅಂಗಡಿಗೆ ಹೋಗಿ ತೊಗೊಂಬರಿ ಅಂತ ಹೇಳ್ತಾರೆ. ಮತ್ತು ಶೂಸು ತರಬೇಕು, ಅವಾಗ ಬಟ್ಟೆ ತರಬೇಕಂತ ತರೋಣ ಅಂತ ಅಂದ್ಕೊಂಡಿದ್ದೀನಿ, ಅವಾಗ ಹೋಗಿ ತಂದ್ರಾಯಿತು. ಸೊ ಇನ್ನೂ ಒಂದು ಬಾಕಿ ಇದೆ, ಬುಕ್ಸು ಅವೆಲ್ಲ ಅವರು ಅಲ್ಲೇ ಕೊಡ್ತಾರೆ, ದುಡ್ಡು ಕೊಡಬೇಕು ಬುಕ್ಕಿಗೆ. ಮತ್ತು ನೋಟ್ ಬುಕ್ಸು ಅವನ್ನೆಲ್ಲ ಮತ್ತೆ ತರಬೇಕು, ನೋಡಬೇಕು ಅದು ಎಷ್ಟಾಗುತ್ತೆ ಏನೋ ಇನ್ನೂ ಗೊತ್ತಿಲ್ಲ, ಎಷ್ಟು ಕಷ್ಟ. ಸದ್ಯ ನಾವು ಕಡಿಮೆ ಫೀಸಲ್ಲಿ ಇರೋವಂಥ ಸ್ಕೂಲ್ನೇ ನಾವು ಚಾಯ್ಸ್ ಮಾಡಿದ್ದೀವಿ, ಅಂದರೆ ಒಳ್ಳೆ ಸ್ಕೂಲೇ, ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೋಸ್ಕರ ಅದೇ ಇದು ಮಾಡಿದ್ದೀವಿ. ಮತ್ತು ಬೇರೆ ಕಡೆ ಅಂದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಪರವಾಗಿಲ್ಲ ಇಲ್ಲೇ ಸ್ವಲ್ಪ ಕಡಿಮೆನೂ ಇದೆ, ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಹಾಕಿದ್ದೀವಿ. ಸೊ ನೋಡಬೇಕು, ಸೊ ನೆಕ್ಸ್ಟ್ ಏನು ಮಾಡೋದಂತ ಇನ್ನೂ ಯೋಚನೆ ಮಾಡೋದಿದೆ ಅವನು. ಏನಕ್ಕಂತ ಹೇಳಿದ್ರೆ ನನಗೆ ಇಷ್ಟ ಇದ್ದಿದ್ದು ನಾನು ಓದಿರೋಂಥ ಸ್ಕೂಲಿಗೆ ಒಂದು ಜಾಯಿನ್ ಮಾಡೋಣ ಅಂತ ಹೇಳಿ, ಏನಕ್ಕಂತ ತುಂಬ ಚೆನ್ನಾಗಿದೆ ಅಲ್ಲಿ ಎಜುಕೇಷನ್ ಮಾತ್ರ, ಅದಕ್ಕೋಸ್ಕರ ಅಲ್ಲಿ ಜಾಯಿನ್ ಮಾಡೋಣ ಅಂದ್ಕೊಂಡೆ. ಆದರೆ ಸ್ವಲ್ಪ ದೂರ ಆಗುತ್ತೆ, ನಾವು ಭ್ರಮರನ್ನು ಕರ್ಕೊಂಡು ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ನನ್ನ ಕೈಲಿ ಆಗೋದಿಲ್ಲ, ಅಷ್ಟು ದೂರ ಹೋಗಿ ಆಟಾಡೋದು. ಇಬ್ಬರನ್ನೂ ಒಂದೇ ಕಡೆ ನಾವು ಸೇರಿಸಿದ್ರೆ ಅಂದರೆ ಇಬ್ಬರದ್ದು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಒಬ್ಬಳೇ ಆಗಲಿ. ಅದಕ್ಕೋಸ್ಕರ ನೋಡೋಣ, ಅವಳನ್ನ ಸ್ಕೂಲಿಗೆ ಸೇರಿಸೋ ಟೈಮಲ್ಲಿ ಅವನನ್ನು ಕರ್ಕೊಂಡು ಅಲ್ಲಿಗೆ ಹಾಕ್ಬೇಡ, ಇಬ್ಬರನ್ನು ಕರ್ಕೊಂಡು ಬರೋದು ಹೋಗೋದು ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡ್ತಾರೆ ನಮ್ಮ ಮನೆಯವ್ರು ಗೊತ್ತಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.